ಕೋಲಾರದಿಂದ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಅಥವಾ ಹಿಂದೆ ಸರಿದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಯಸಿದ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶ ಇದೆ. ಸಿದ್ದರಾಮಯ್ಯ ಅವರ ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅವರು ಬಯಸಿದಂತಹ ಕ್ಷೇತ್ರದಲ್ಲಿ ನಿಲ್ಲುವಂತ ವಿಚಾರ ನೋಡಿದಾಗ ಅವರು ಚಾಮುಂಡಿಯಲ್ಲಾದರೂ ನಿಲ್ಲಿ, ಬದಾಮಿಯಲ್ಲಾದರೂ ನಿಲ್ಲಿ, ವರುಣದಲ್ಲಾದರೂ ನಿಲ್ಲಿ, ಕೋಲಾರದಲ್ಲೂ ನಿಲ್ಲಿ, ಅವರು ಎಲ್ಲಿ ಬಯಸ್ತಾರೋ ಅಲ್ಲಿ ನಿಲ್ಲುವಂತಹ ಅವಕಾಶ ಅವರಿಗಿದೆ. ಅವರು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಅವರ ಅನುಕೂಲ ನೋಡಿಕೊಂಡು ಅವರು ತೀರ್ಮಾನ ತಗೊಳ್ಳಿ, ತೀರ್ಮಾನ ಮಾಡಲಿ ಅಂತ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವ ಪ್ರತಿಕ್ರಿಯೆ ಇದು. ಅವರು ಎಲ್ಲಿ ಬಯಸ್ತಾರೋ ಅಲ್ಲಿ ನಿಂತ್ಕೊಳ್ಳೋ ಅವಕಾಶ ಅವರಿಗಿದೆ, ಅಲ್ಲಿ ನಾವು ಟಿಕೆಟ್ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಕೋಲಾರ ಸ್ಪರ್ಧಾ ಕಣದಿಂದ ಸಿದ್ದರಾಮಯ್ಯ ಅವರ ಹಿಂದಕ್ಕೆ ಸರಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆ ಶಿವಕುಮಾರ್ ಅವರ ಮಾತಿದು. ಸಿದ್ದರಾಮಯ್ಯ ಬಯಸಿದ ಕ್ಷೇತ್ರದಲ್ಲಿ ಅವರಿಗೆ ಸ್ಪರ್ಧೆ ಮಾಡೋಕೆ ಅವಕಾಶ ಇದೆ. ಅದು ಕೋಲಾರ ಆದರೂ ಫೈನ್, ವರುಣ ಆದರೂ ಫೈನ್, ಬದಾಮಿ, ಚಾಮುಂಡೇಶ್ವರಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಚಾಮುಂಡೇಶ್ವರಿ ಕಡೆ ತಿರುಗು ನೋಡಲ್ಲ ಅಂತ ಹೇಳಾಗಿದೆ ಸಿದ್ದರಾಮಯ್ಯ ಅವರು. ಈಗ ಉಳಿದಿರುವಂಥದ್ದು ಇದು, ಹಾಗಾಗಿ ವರುಣನ ಕೋಲಾರನ ವಾಪಸ್ ಅಥವಾ ಎರಡೂನ ಗೊತ್ತಿಲ್ಲ. ಹೈಕಮಾಂಡ್ಗೆ ಎರಡೂ ಕ್ಷೇತ್ರದಲ್ಲಿ ನಿಂತ್ಕೊಳ್ಳುವ ಅನಿವಾರ್ಯತೆ ಎಷ್ಟು ಮಟ್ಟಿಗಿದೆ ಅನ್ನೋದರ ಒತ್ತಡವನ್ನು ತಂದು ಎರಡೂ ಕ್ಷೇತ್ರವನ್ನು ಗಿಟ್ಟಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಗೊತ್ತಿಲ್ಲ, ನೋಡೋಣ. ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಈಗ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದರ ಜೊತೆಗೆ ಈಗ ಮತ್ತೊಂದು ರೈಸ್ ಆಗಿರೋ ಕ್ವೆಶನ್, ಎಲ್ಲಾದರೂ ಎರಡು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಾರಾ? ಖಂಡಿತ ವಿದ್ಯಾ, ಏನು ಏನು ಸಿದ್ದರಾಮಯ್ಯನವರ ಏನು ಕ್ಷೇತ್ರ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೇಳಬಂದಿರುವಂತದ್ದು. ಆರಂಭದಲ್ಲಿ ಅವರು ಬಾದಾಮಿ ನಿಂತ್ಕೋತಾರೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೇಳಬರ್ತಾ ಇತ್ತು. ಅದಾದ ಬಳಿಕ ಅವರು ಕೋಲಾರಕ್ಕೆ ಮುಖ ಮಾಡಿದ್ರು. ಇದೀಗ ಕೋಲಾರ ಸೇಫ್ ಅಲ್ಲ ಅಂತೇಳಿ ಕೂಡ ವರುಣಾಗೆ ಅವರು ಸ್ಪರ್ಧೆ ಮಾಡಕ್ಕೆ ಮುಂದಾಗಿರುವಂತದ್ದು. ಇದರಿಂದಾಗಿ ಹೈಕಮಾಂಡ್ ನಲ್ಲ ಅಥವಾ ರಾಜ್ಯ ನಾಯಕರಲ್ಲ ಒಂದಷ್ಟು ಗೊಂದಲ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದೆಲ್ಲದಲ್ಲಿ ಹೋದ್ರೂ ಕೂಡ ಸಿದ್ದರಾಮಯ್ಯನವರು ಎರಡು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಮುಂದಿನ ಮುಖ್ಯಮಂತ್ರಿಯು ಕೂಡ ಸಿದ್ದರಾಮಯ್ಯನವರು ಒಂದು ನಿಟ್ಟಿನಲ್ಲೂ ಕೂಡ ಅವರ ಬೆಂಬಲಿಗರು ಮತ್ತೆ ಅವರ ಆಪ್ತರು ಕೂಡ ಬಿಂಬಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜ್ಯ ಪ್ರವಾಸ ಮಾಡುವಂಥದ್ದು ಅನಿವಾರ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಎರಡು ಸೇಫ್ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಎರಡು ಕ್ಷೇತ್ರದಲ್ಲಿ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡುಬರ್ತಾ ಇರುವಂಥದ್ದು ವಿದ್ಯಾ. ವೆಲ್, ಥ್ಯಾಂಕ್ ಯು ರೋಹಿತ್ ತಮ್ಮ ಡೀಟೇಲ್ಸ್ಗೆ.